हेलो फ्रेंड्स, वेलकम बैक टू माय चैनल। इवत्तिन वीडियो दल्ली ऊट जो इलेबू यस उपिनकाई यावदे वंदु समारंभगळल्लि मद्वे मनेगळल्लि मत्ते मनेगळल्लि नावु फस्ट बेळसोदे उप्पु मत्ते उप्पिनकाई। इवत्तिन वीडियोदल्लि निंबे हण्णिन उप्पिनकाई हेगे माडोदु अंत नानु निम्म जोते इवत्तु शेर माड्ता इदीनि। इदेनु इदु उप्पिनकाई तोरिस्ता इद्दारे नमगे गोत्तिल्वा अंत अन्कोळ्ता इरबहुदु सुमार जन, बट आद्रे इवत्तु नानु तोरिस्ता इरोंत मेथड उप्पिनकाई हाकोंत मेथड सुमार जनक्के गोत्तिरलिक्किरोदिल्ल। एनंत अंद्रे एष्टोंदु जनक्के ओंदु प्रॉब्लम आग्ता इरुत्ते हाकोंत इंग्रीडियंट्स एल्ला हाकिर्तारे एल्ला कूड़ा, बट आद्रे उप्पिनकाई बेग केट होग्ता इरुत्ते। सो एनु रीजन अंत गोत्तागोदिल्ल। सो केलवरु ओंदु हाडु भाषेनल्लि एनु हेळ्ता इर्तारे अंद्रे, सो अवर कई गुण तुंबा चेन्नागिदे, अवर कैयल्लि हाकिद्रे उप्पिनकाई केडोदे इल्ल, आद्रे नावु हाकिद्रे बेग केट होगुत्ते अंत ई रीतियागि सामान्यवागि माताडुवंत ओंदु वाडिके इदे। इवत्तु यारे हाकिद्रु कूड उप्पिनकाई तुंबा वर्षगळ काल केडोदे हागे याव रीतियागि उप्पिनकाई माडोदु अंत ನೋಡೋಣ। ನೀವು ಇದನ್ನ 5 ಅಲ್ಲ 10 ವರ್ಷ ಇಟ್ಟರೂ ಕೂಡ ಈ ಉಪ್ಪಿನಕಾಯಿ ಕೆಡೋದಿಲ್ಲ, ಇವತ್ತು ನಾನು ತೋರಿಸ್ತಾರ ಅಂತ ಮೆಥಡ್ ಅಲ್ಲಿ ನೀವು ಮಾಡಿದ್ರೆ ಅಷ್ಟೇ ತುಂಬಾನೇ ರುಚಿಯಾಗಿ ರಸಭರಿತವಾಗಿರುತ್ತೆ ಈ ಉಪ್ಪಿನಕಾಯಿ। ಇದೇ ತರದಲ್ಲಿ ನೀವು ಎಲ್ಲಾ ಉಪ್ಪಿನಕಾಯಿಗಳನ್ನು ಮಾಡ್ಕೊಳ್ಳಬಹುದು। ಸೋ ಬನ್ನಿ ತಡ ಮಾಡದೆ ಯಾವ ರೀತಿಯಾಗಿ ಈ ಉಪ್ಪಿನಕಾಯಿ ಮಾಡೋದು ಅಂತ ನೋಡೋಣ। ಮೊದಲನೇದಾಗಿ ಇಲ್ಲಿ ನಾನು ಒಂದು ಸರಿ ಸುಮಾರು 25 ರಷ್ಟು ನಿಂಬೆ ಹಣ್ಣನ್ನ ಇಟ್ಕೊಂಡಿದ್ದೀನಿ। ನೀವು ನೋಡ್ತಾ ಇರಬಹುದು ನಿಂಬೆ ಹಣ್ಣು ಎಷ್ಟು ಫ್ರೆಶ್ ಆಗಿದೆ ಅಂತ। ಮೊದಲನೇ ಟಿಪ್ಸ್ ಹೇಳ್ತೀನಿ ನಾನು ನಿಮಗೆ ಏನಂತಂದ್ರೆ, ಈ ನಿಂಬೆ ಹಣ್ಣು ನಾವು ತಗೊಳ್ಳಬೇಕಾದ್ರೆ ಮೇಲ್ಗಡೆ ಕಪ್ಪು ಕಪ್ಪಗೆ ಚುಕ್ಕೆ ಚುಕ್ಕೆ ಬಂದಿರುತ್ತೆ, ತುಂಬಾ ಹಣ್ಣಾಗಿರಬಾರದು, ಮತ್ತೆ ತುಂಬಾ ಕಾಯಿ ಕೂಡ ಅಂದ್ರೆ ತುಂಬಾ ಹಸಿರು ಕಲರ್ ಇರಬಾರದು। ಸೋ ಮೀಡಿಯಂ ಒಂದು ಕಲರ್ ಅಲ್ಲಿ ಇರಬೇಕು, ಮತ್ತೆ ನಾನು ಆಗ್ಲೇ ಹೇಳಿದಾಗೆ ತೀರಾ ಹಣ್ಣಾಗೂ ಇರಬಾರದು, ತೀರಾ ಈ ಕಡೆ ಕಾಯಿ ಹಾಗೂ ಇರಬಾರದು ಅಂತ ನಿಂಬೆ ಹಣ್ಣನ ಆರಿಸ್ಕೊಳ್ಳಿ। ಎಲ್ಲೂ ಕೂಡ ತುಂಬಾ ಒಂದರ ಕೊಳ್ತೋಗಿರೋ ತರ ಡಾಟ್ ಡಾಟ್ಸ್ ಬಂದಿರೋ ತರ ಅದೆಲ್ಲ ಇರಬಾರದು। ಸೋ ಅಂತ ನಿಂಬೆ ಹಣ್ಣನ ಆರಿಸ್ಕೊಂಡು ನೀವು ತೆಗೆದಿಟ್ಕೊಳ್ಳಬೇಕಾಗುತ್ತೆ। ಇನ್ನೊಂದು ಮುಖ್ಯವಾದ ವಿಷಯನ ನಾವು ಗಮನದಲ್ಲಿ ಇಟ್ಕೋಬೇಕು, ಏನಂತ ಅಂದ್ರೆ ಉಪ್ಪಿನಕಾಯಿ ಹಾಕೋದಕ್ಕೆ ನಾವು ಬಳಸೋ ಅಂತ ಪಾತ್ರೆಗಳು ಅಂದ್ರೆ ಚಾಕು ಆಗಿರಬಹುದು, ಮಣೆ ಆಗಿರಬಹುದು, ಜಾಡಿ ಆಗಿರಬಹುದು, ಯಾವುದೇ ಒಂದು ನಾವು ಏನು ಒಂದು ಯುಟೆನ್ಸಿಲ್ಸ್ ನ ಯೂಸ್ ಮಾಡ್ತೀವಲ್ಲ, ಪ್ರತಿಯೊಂದನು ಕೂಡ ಚೆನ್ನಾಗಿ ಒಣಗಿರಬೇಕು, ಅದರಲ್ಲಿ ಒಂದು ಚೂರು ನೀರಿನ ಪಸೆ ಇರಬಾರದು। ನಾವು ಉಪ್ಪಿನಕಾಯಿ ಹಾಕೋದಕ್ಕಿಂತ ಮುಂಚೆ ಎಲ್ಲಾ ವಸ್ತುಗಳನ್ನು ಚೆನ್ನಾಗಿ ತೊಳೆದು ನಂತರ ಬಿಸಿಲಿನಲ್ಲಿ ಒಣಗಿಸಿ ನಂತರ ನಾವು ಯೂಸ್ ಮಾಡಬೇಕಾಗುತ್ತೆ। ನಿಂಬೆ ಹಣ್ಣು ಕೂಡ ಅಷ್ಟೇ, ನಿಂಬೆ ಹಣ್ಣು ತಗೊಂಡ ಮೇಲೆ ನಾವು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆರಳಿನಲ್ಲಿ ಒಣಗಿಸಿ ಅದನ್ನ ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ನಾವು ಇಡ್ಕೋಬೇಕಾಗುತ್ತೆ। ನಿಂಬೆ ಹಣ್ಣಿನಲ್ಲೂ ಅಷ್ಟೇ ಒಂದು ಚೂರು ನೀರಿನ ಪಸೆ ಇರಬಾರದು। ಸೋ ಫಸ್ಟ್ ಮೇನ್ ಥಿಂಗ್ ಇದನ್ನ ನಾವು ಗಮನದಲ್ಲಿ ಇಡ್ಕೋಬೇಕು। ಮತ್ತೆ ಇನ್ನು ಸಾಕಷ್ಟು ಜನಕ್ಕೆ ಏನೊಂದು ಡೌಟ್ ಇರುತ್ತೆ ಅಂದ್ರೆ ಉಪ್ಪಿನಕಾಯಿಗೆ ಎಷ್ಟು ಪ್ರಮಾಣದಲ್ಲಿ ಉಪ್ಪು ಹಾಕಬೇಕು ಅಂತ ಸುಮಾರು ಜನಕ್ಕೆ ಗೊತ್ತಿರಲಿಕ್ಕಿರೋದಿಲ್ಲ। ಏನು ಮಾಡ್ತಾ ಇರ್ತೀವಿ ಅಂದ್ರೆ ಸುಮ್ಮನೆ ಒಂದು ಅಂದಾಜ್ ಮೇಲೆ ನಾವು ಉಪ್ಪನ್ನ ಹಾಕ್ತಾ ಇರ್ತೀವಿ। ಸೋ ಇವತ್ತು ಅದಕ್ಕೂ ಕೂಡ ಒಂದು ಟಿಪ್ಸ್ ನಾನು ನಿಮಗೆ ಕೊಡ್ತೀನಿ। ಸೋ ಸುಮ್ಮನೆ ನಿಮಗೆ ಏನಾದರೂ ಗೊತ್ತಾಗಿಲ್ಲ ಉಪ್ಪು ಎಷ್ಟು ಹಾಕಬೇಕು ಅಂದ್ರೆ, ಸೋ ಈ ಮೆಥಡ್ ನ ಕೂಡ ನೀವು ಫಾಲೋ ಮಾಡಬಹುದು। ಸೋ ಬನ್ನಿ ಇವಾಗ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ। ಮೊದಲನೇದಾಗಿ ಈ ನಿಂಬೆ ಹಣ್ಣನ್ನ 4 ಹೋಳ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ। ಇಷ್ಟೇ ಸೈಜ್ ಇರಬೇಕು ಅಂತ ಇಲ್ಲ, ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ನಿಮ್ಗೆ ಎಷ್ಟು ಬೇಕೋ ಆ ಸೈಜ್ ನಲ್ಲಿ ನೀವು ಕಟ್ ಮಾಡಿ ಇಟ್ಕೊಳ್ಬಹುದು। ಈಗ ನಾನು ಎಲ್ಲಾ ನಿಂಬೆ ಹಣ್ಣನ್ನ ಒಂದು 20 ನಿಂಬೆ ಹಣ್ಣುಗಳನ್ನ ಮಾತ್ರ ಈಗ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ। ಇನ್ನ ರಿಮೈನಿಂಗ್ ಒಂದು 5-6 ನಿಂಬೆ ಹಣ್ಣನ್ನ ಏನ್ ಮಾಡ್ತೀನಿ ಅಂದ್ರೆ ಅದರಿಂದ ರಸನ ತೆಗೆದು ಇಟ್ಕೊಳ್ತೀನಿ। ಅದನ್ನ ಏನಕ್ಕೆ ಅದನ್ನ ರಸನ ತೆಗೆದು ಇಟ್ಕೊಳ್ಳೋದು ಅಂತ ಕೂಡ ನಾನು ಮುಂದೆ ಹೇಳ್ತೀನಿ। ಈಗ ನಾವು ನಿಂಬೆ ಹಣ್ಣಿನ ರಸನ ತೆಗೆದು ಇಟ್ಕೊಂಡಿರ್ತೀವಲ್ಲ ಒಂದು 5-6, ಅದನ್ನ ಮಿಕ್ಕಿರೋ ಅಂತ ಈ ಸಿಪ್ಪೆಗಳನ್ನ ಬಿಸಾಕೋ ಅಂತ ಅವಶ್ಯಕತೆ ಇರೋದಿಲ್ಲ। ಇದನ್ನ ಕೂಡ ನಾವು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಬಹುದು। ಇದರಲ್ಲೂ ಅಷ್ಟೇ ಸಾಕಷ್ಟೊಂದು ಪೌಷ್ಟಿಕಾಂಶಗಳು ಇರೋದ್ರಿಂದ ಇದನ್ನ ಬಿಸಾಕೋ ಅಂತ ಅವಶ್ಯಕತೆ ಇರೋದಿಲ್ಲ। ಈಗ ನೆಕ್ಸ್ಟ್ ನಾನು ಒಂದು ಗಾಜಿನ ಶೀಸೆನ ತಗೊಂಡಿದ್ದೀನಿ, ಈ ತರ ಒಂದು ಗಾಜಿನ ಬಾಟ್ಲ್ ಏನಾದ್ರೂ ತಗೊಳ್ಬಹುದು, ಇಲ್ಲ ಅಂದ್ರೆ ನಿಮ್ಮ ಹತ್ರ ಏನಾದ್ರೂ ಪಿಂಗಾಣಿದು ಬಾಟ್ಲ್ ಇದ್ರೆ ಅದನ್ನ ಕೂಡ ತಗೊಳ್ಬಹುದು, ಇಲ್ಲ ಅಂದ್ರೆ ಉಪ್ಪಿನಕಾಯಿ ಜಾಡಿ ಅಂತ ಏನ್ ಹೇಳ್ತೀವಲ್ಲ ನನ್ನ ಹತ್ರ ತೋರಿಸ್ತಾ ಇದೀನಲ್ಲ, ಈ ರೀತಿಯಾಗಿ ಜಾಡಿ ಇದ್ರೆ ದೊಡ್ಡದು ಅದರಲ್ಲೂ ಕೂಡ ನೀವು ಹಾಕೊಳ್ಬಹುದು। ಯಾವುದೇ ಕಾರಣಕ್ಕೂ ಸ್ಟೀಲ್ ಪಾತ್ರೆಗಳನ್ನ ಉಪಯೋಗಿಸಬಾರ್ದು ಈ ಉಪ್ಪಿನಕಾಯಿ ಹಾಕೋದಕ್ಕೆ, ಇಲ್ಲ ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡಿ, ಪ್ಲಾಸ್ಟಿಕ್ ನ ಬಳಸೋದ್ ಬೇಡ ಅಂತ ಹೇಳ್ತೀನಿ।
ಎಲ್ಲಾರ ಮನೆಯಲ್ಲೂ ಈ ತರ ಗಾಜಿನ ಬಾಟ್ಲ್ ಅಟ್ ಲೀಸ್ಟ್ ಒಂದಾದ್ರೂ ಇದ್ದೇ ಇರತ್ತೆ. ಸೊ ಇದರಲ್ಲಿ ನೀವು ಹಾಕೊಂಡ್ರೆ ತುಂಬಾ ವರ್ಷ ಕೆಡದೆ ಹಾಗೆ ಇಟ್ಕೊಳ್ಬಹುದು. ಇದು ಒಂದು ಸ್ಮಾಲ್ ಟಿಪ್ಸ್ ಅಂತಾನೆ ಅನ್ಕೊಳ್ಳಿ. ಈಗ ನಾನ್ ಬಳಸ್ತಾ ಇರೋ ಅಂತ ಸರಿ ಸುಮಾರು 20-25 ನಿಂಬೆ ಹಣ್ಣಿಗೆ 1.5 ದೊಡ್ಡ ಕಪ್ನಷ್ಟು ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಪುಡಿ ಉಪ್ಪನ್ನ ಉಪಯೋಗಿಸ್ಬೇಡಿ. ಆದಷ್ಟು ನೀವು ಕಲ್ಲುಪ್ಪನ್ನ ಉಪಯೋಗಿಸೋದ್ರಿಂದ ಉಪ್ಪಿನಕಾಯಿ ಸುಮಾರು ವರ್ಷಗಳ ಕಾಲ ಕೆಡದೆ ಹಾಗೆ ಇಟ್ಕೊಳ್ಬಹುದು. ಇದು ಇನ್ನೊಂದು ಟಿಪ್ಸ್. ಈಗ ನಿಮ್ಗೆ 1.5 ಕಪ್ನಷ್ಟು ಈ ತರ ಹೇಗೆ ತಗೊಳ್ಳೋದು ಅಂತ ಗೊತ್ತಾಗಿಲ್ಲ ಅಂದ್ರೆ ಈಗ ನಾನು ಮಾಡ್ತಾ ಇರೋ ಅಂತ ಈಗ ತೋರಿಸ್ತೀನಿ ನಾನು. ಆ ಮೆಥಡ್ ನಲ್ಲೂ ಕೂಡ ನೀವು ಫಾಲೋ ಮಾಡಬಹುದು. ಈಗ ಫಸ್ಟ್ ನಾನು ಕಲ್ಲುಪ್ಪನ್ನ 1 ಲೇಯರ್ನಷ್ಟು ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇದೀರಲ್ಲ ಈ ತರ ಕೈನಲ್ಲಿ ತಗೊಂಡು. ಸೊ ಫಸ್ಟ್ 1 ಲೇಯರ್ ಉಪ್ಪನ್ನ ಹಾಕ್ಬೇಕು. ನೆಕ್ಸ್ಟ್ ಇನ್ನೊಂದು ಲೇಯರ್ ನಾವು ಏನ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನಿಂಬೆ ಹಣ್ಣಿನ ಹೋಳ್ಗಳು, ಅದನ್ನ ಇನ್ನೊಂದು ಲೇಯರ್ ಫುಲ್ಲು ಹಾಕ್ಬೇಕು. ಹೇಗೆ ಅಂದ್ರೆ 1 ಲೇಯರ್ ಉಪ್ಪು ಹಾಕ್ಬೇಕು, 1 ಲೇಯರ್ ಫುಲ್ಲು ಏನ್ ಕಟ್ ಮಾಡ್ಕೊಂಡಿರಂತ ನಿಂಬೆ ಹಣ್ಣಿನ ಹೋಳ್ಗಳನ್ನ ಹಾಕ್ತಾ ಬರ್ಬೇಕು. ಇದೇ ಒಂದು ಮೆಥಡ್ ನ ನೀವು ಎಲ್ಲಾ ಒಂದು ಉಪ್ಪಿನಕಾಯಿಗಳಲ್ಲೂ ಉಪಯೋಗಿಸ್ಬೋದು. ಅಂದ್ರೆ ಲೈಕ್ ನೀವು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಬೇಕಾದ್ರೆ, ಇಲ್ಲಾಂದ್ರೆ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಬೇಕಾದ್ರೆ, ಎಲ್ಲಾ ಒಂದು ರೀತಿಯಾದಂತ ಉಪ್ಪಿನಕಾಯಿ ಮಾಡ್ಬೇಕಾದ್ರೆ ಈ ಒಂದು ಮೆಥಡ್ ನ ನೀವು ಫಾಲೋ ಮಾಡ್ಬೋದು. ನಾವು ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಉಪ್ಪನ್ನ ಕಡಿಮೆ ಹಾಕಬಾರ್ದು. ಉಪ್ಪು ಕಮ್ಮಿ ಆದ್ರೂ ಕೂಡ ಉಪ್ಪಿನಕಾಯಿ ಕೆಡುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ನಿಮ್ಗೇನಾದ್ರೂ ಗೊತ್ತಾಗಿಲ್ಲ ಎಷ್ಟು ಪ್ರಮಾಣದಲ್ಲಿ ಉಪ್ಪು ಹಾಕ್ಬೇಕು ಅಂದ್ರೆ, ಇವಾಗ ನಾನು ತೋರಿಸ್ತಾ ಇರೋ ಅಂತ ಮೆಥಡ್ ನ ನೀವು ಫಾಲೋ ಮಾಡಿದ್ರೆ ಕರೆಕ್ಟ್ ಆಗಿ ಹದವಾಗಿರತ್ತೆ. ಉಪ್ಪು ಎಲ್ಲೂ ಜಾಸ್ತಿನೂ ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ, ಕರೆಕ್ಟ್ ಆಗಿ ಬರುತ್ತೆ. 1 ಲೇಯರ್ ಉಪ್ಪು ಹಾಕಿ ಇನ್ನೊಂದು ಲೇಯರ್ ಏನ್ ತರಕಾರಿ ನೀವು ಮಾವಿನಕಾಯಿ ಆಗಿರ್ಬೋದು, ಇಲ್ಲ ಈ ತರ ನಿಂಬೆ ಹಣ್ಣು ಆಗಿರ್ಬೋದು, ಇಲ್ಲ ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು, ಯಾವುದೇ ಆಗಿದ್ರು ಇದೇ ರೀತಿನಲ್ಲಿ ನೀವು ಮಾಡ್ತಾ ಬನ್ನಿ, ಕರೆಕ್ಟ್ ಆಗಿ ಆಗತ್ತೆ. ಈಗ ನಾನು ತಗೊಂಡಿರೋ ಅಂತ ಒಂದು 20-25 ನಿಂಬೆ ಹಣ್ಣಿಗೆ ಈಗ ನಾನೇನ್ ತಗೊಂಡಿದ್ದೀನಲ್ಲ ಈ ಗ್ಲಾಸ್ ಬಾಟಲ್ ಕರೆಕ್ಟ್ ಆಗಿ ಫುಲ್ ಆಗತ್ತೆ. ಸುಮಾರು 1 ಕೆಜಿ ಇಡ್ಸೋ ಅಂತ ಈ ಒಂದು ಬಾಟಲ್. ಮೊದ್ಲೆಲ್ಲ ಹಾರ್ಲಿಕ್ಸ್ ಬರ್ತಿತ್ತಲ್ಲ ಬಾಟಲ್, ಸೊ ಅದೇ ಒಂದು ಬಾಟಲ್ ನ ನಾನು ತಗೊಂಡಿರೋದು. ಈಗ ಕಂಪ್ಲೀಟ್ ಆಯ್ತು. ಸೊ ನೋಡ್ತಾ ಇದೀರಲ್ಲ ಹೀಗೆ ಫುಲ್ ಬಾಟಲ್ ಕರೆಕ್ಟ್ ಆಗಿ ಹಿಡ್ಸಿದೆ. ಈಗ ಲಾಸ್ಟ್ ಅಲ್ಲಿ ನೆಕ್ಸ್ಟ್ ನಾವೇನ್ ನಿಂಬೆ ಹಣ್ಣಿನ ರಸ ತೆಗ್ದಿಟ್ಕೊಂಡಿರ್ತೀವಲ್ಲ, ಆ ನಿಂಬೆ ಹಣ್ಣಿನ ರಸ ಕೂಡ ಇದ್ರ ಮೇಲೆ ಹೀಗೆ ಹಾಕೊಳ್ತಾ ಇದೀನಿ. ನಿಮಗ್ ಬೀಜ ಬೇಡ ಅಂದ್ರೆ ಆ ಬೀಜನೆಲ್ಲ ತೆಗೆದು ಹಾಕೊಳ್ಬಹುದು. ಈ ತರ ನಿಂಬೆ ಹಣ್ಣಿನ ರಸ ಹಾಕೋದು ಏನಕ್ಕೆ ಅಂತ ಅಂದ್ರೆ, ನಿಮ್ಗೆ ಉಪ್ಪಿನಕಾಯಿ ಆದ್ಮೇಲೆ ಲಾಸ್ಟ್ ಅಲ್ಲಿ ತುಂಬಾ ರಸಭರಿತವಾಗಿರುತ್ತೆ. ನೀವು ಅಂಗಡಿಗಳಲ್ಲೆಲ್ಲ ನೋಡಿದ್ರೆ ಎಷ್ಟು ಲಿಕ್ವಿಡ್ ಆಗಿ ಸ್ವಲ್ಪ ರಸಭರಿತವಾಗಿರತ್ತಲ್ಲ, ಸೊ ಆ ರೀತಿಯಾಗಿ ಬರ್ಬೇಕಂದ್ರೆ ಈ ತರ ನಿಂಬೆ ಹಣ್ಣಿನ ರಸನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ. ಈ ತರ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿದ್ರೆ ಉಪ್ಪಿನಕಾಯಿ ಟೇಸ್ಟಿಯಾಗಿ ಆರೋಗ್ಯಕರವಾಗಿರತ್ತೆ. ನಾವು ಹೊರಗಡೆ ಎಲ್ಲ ತಗೊಂಡ್ರೆ ಹೇಗೆ ಅಂತ ಅಂದ್ರೆ, ಅದಕ್ಕೆಲ್ಲ ತುಂಬಾನೇ ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಅದು ತಿಂದ್ರೆ ಆರೋಗ್ಯಕ್ಕೂ ಅಷ್ಟು ಒಳ್ಳೇದಲ್ಲ. ಈಗ ಲಿಡ್ನ ಅಂದ್ರೆ ಕ್ಯಾಪ್ ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ನಾವು 3 ದಿನ ತನಕ ಔಟ್ ಸೈಡ್ ಹೀಗೆ ಲೀವ್ ಮಾಡಬೇಕು. ಇದನ್ನ ಶೇಕ್ ಮಾಡೋದ್ ಬೇಡ. ಹೇಗೆ ಅಂತ ಅಂದ್ರೆ, ಈ ಕಲ್ಲುಪ್ಪನ್ನ ಹಾಕಿರ್ತೀವಲ್ಲ ಅದೆಲ್ಲ ಕಂಪ್ಲೀಟ್ ಆಗಿ ಕರಗಿ ನೀರಾಗಬೇಕು. ಸೊ ಅಲ್ಲಿವರೆಗೂ ಇದನ್ನ ನಾವು ಹಾಗೆ ಔಟ್ ಸೈಡ್ ಹಾಗೆ ಬಿಟ್ಬಿಡ್ಬೇಕು. ನಾನು ಹೀಗೆ 3 ದಿನ ತನಕ ಚೆನ್ನಾಗಿ ಹೊರಗಡೆನೆ ಬಿಡ್ತೀನಿ. ನಾನು ನಿಮ್ಗೆ ತೋರಿಸ್ತೀನಿ 3 ದಿನ ಆದ್ಮೇಲೆ ಹೇಗಾಗಿರತ್ತೆ ಅಂತ. ಸೊ ಈ ತರ ಮಾಡೋದ್ರಿಂದ ನಿಮ್ಗೆ ಎಷ್ಟು ವರ್ಷ ಆದ್ರೂ ಕೆಡೋದಿಲ್ಲ ಉಪ್ಪಿನಕಾಯಿ. ಇದು ಒಂಥರ ನ್ಯಾಚುರಲ್ ಪ್ರಿಸರ್ವೇಟಿವ್ ಅಂತ ಹೇಳ್ಬೋದು ಈ ತರ ಕಲ್ಲುಪ್ಪು ಹಾಕೋದ್ರಿಂದ. ಮತ್ತೆ ಇನ್ನೂ ಕೆಲವಷ್ಟು ಇಂಗ್ರೀಡಿಯಂಟ್ಸ್ ಹಾಕ್ಬೇಕು, ನಾನು ಮುಂದೆ ನಾನು ನಿಮ್ಗೆ ತೋರಿಸ್ತೀನಿ. ಈಗ 3 ದಿನ ಆಗಿದೆ, ನೀವು ನೋಡ್ತಾ ಇರ್ಬೋದು ನಾವೇನು ಉಪ್ಪು ಹಾಕಿದ್ವಲ್ಲ ಕಲ್ಲುಪ್ಪು, ಅದೆಲ್ಲ ಪ್ರತಿಯೊಂದು ಕಲ್ಲುಪ್ಪು ಕೂಡ ಚೆನ್ನಾಗಿ ಕರಗಿ ಈ ತರ ನೀರಾಗಿದೆ. ನಿಂಬೆ ಹಣ್ಣಿನ ಒಂದು ರಸದ ಜೊತೆ ಚೆನ್ನಾಗಿ ಬೆರೆತ್ಕೊಂಡಿದೆ. ನಾವೆಲ್ಲೂ ಕೂಡ ಶೇಕ್ ಮಾಡಿರೋದಿಲ್ಲ. ಸೊ ಪ್ರತಿಯೊಂದು ಓಳ್ಗಳಲ್ಲೂ ಕೂಡ ಏನು ಒಂದು ಉಪ್ಪಿರತ್ತಲ್ಲ ಅದನ್ನ ಚೆನ್ನಾಗಿ ಹೀರ್ಕೊಂಡಿರತ್ತೆ. ಸೊ ಇದೊಂಥರ ನ್ಯಾಚುರಲ್ ಪ್ರಿಸರ್ವೇಟಿವ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ನೀವು ಎಷ್ಟು ವರ್ಷ ಇಟ್ಟರು ಉಪ್ಪಿನಕಾಯಿ ಕೆಡೋದೇ ಇಲ್ಲ. ಈಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅಂತ ನೋಡೋಣ. ಈಗ ಒಂದು ಕಬ್ಬಿಣದ ಬಾಣಲಿ ಇಟ್ಬಿಟ್ಟು ಅದ್ ಬಿಸಿ ಆದ್ಮೇಲೆ ಒಂದು ದೊಡ್ಡ ಚಮಚದಷ್ಟು ಸಾಸಿವೆಯನ್ನ ಹಾಕೊಳ್ತಾ ಇದೀನಿ. ಇದು ಸ್ವಲ್ಪ ಚಟ್ಗುಟ್ಟದ ಮೇಲೆ ಇದನ್ನ ತೆಗ್ದಿಟ್ಕೊಳ್ಬೇಕಾಗತ್ತೆ. ಇದೆಲ್ಲ ಹೇಗೆ ಅಂದ್ರೆ, ನಾವು ಉಪಯೋಗಿಸೋ ಅಂತ ಉಪ್ಪು, ಸಾಸಿವೆ, ಮೆಂತ್ಯೆ ಇದೆಲ್ಲ ಒಂಥರ ನ್ಯಾಚುರಲ್ ಪ್ರಿಸರ್ವೇಟಿವ್. ನಾವು ಯಾವುದೇ ಒಂದು ಔಟ್ ಸೈಡ್ ಸಿಗುವಂತ ಕೆಮಿಕಲ್ ಪ್ರಿಸರ್ವೇಟಿವ್ ಹಾಕ್ತೇನೆ. ಈ ರೀತಿಯಾಗಿ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಅಷ್ಟೇ ತುಂಬಾನೇ ಒಳ್ಳೇದು. ಹಳೆ ಕಾಲದಲ್ಲಿ
ಕಾಲದಲ್ಲೆಲ್ಲ ಯಾರು ಕೂಡ ಹೊರಗಡೆಯಿಂದ ಎಲ್ಲ ತಂದು ಉಪ್ಪಿನಕಾಯಿ ತಿಂತಾ ಇರಲಿಲ್ಲ. ಇದೇ ರೀತಿನಲ್ಲೇ ಮನೆಯಲ್ಲೇ ಮಾಡ್ಕೊಂಡು ತಿಂತಾ ಇದ್ದಿತ್ತು. ಅವರೆಲ್ಲ ಆರೋಗ್ಯವಾಗಿ ಕಟ್ಟುಮುಟ್ಟಿಯಾಗಿ ಇದ್ರು. ಸೊ ಉಪ್ಪಿನಕಾಯಿ ತಿನ್ನೋದ್ರಿಂದ ಏನಾದರೂ ಆರೋಗ್ಯ ಕೆಡುತ್ತೆ ಅದೆಲ್ಲ ಖಂಡಿತವಾಗ್ಲೂ ಸುಳ್ಳು. ಉಪ್ಪಿನಕಾಯಿ ಅಂದರೆ ನಾವೇನು ಪಲ್ಯದ ಥರ ತಿನ್ನೋದಿಲ್ಲ, ಜಸ್ಟ್ ಒಂದು ಸ್ಪೂನ್ ಹಾಕೊಂಡು ತಿನ್ನೋ ಅಂಥದ್ದು ಒಂದು ಓಳಷ್ಟು. ಸೊ ತುಂಬಾ ಚೆನ್ನಾಗಿರುತ್ತೆ ಊಟದ ಜೊತೆಗೆ, ಅದರಲ್ಲಿ ಎಕ್ಸ್ಪೆಷಲಿ ಮೊಸರನ್ನದ ಜೊತೆಗಂತೂ ಈ ಥರ ಉಪ್ಪಿನಕಾಯಿ ನೆಂಚ್ಕೊಂಡು ತಿಂತಾ ಇದ್ರೆ ಅದರದ್ದು ಮಜಾನೇ ಬೇರೆ ಅಂತ ಹೇಳ್ಬೋದು. ಈಗ ಸಾಸಿವೆ ಚಟ್ಕುಟ್ಟಿದೆ, ಇದನ್ನು ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟು 1.5 ಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಸಾಸಿವೆ ಆದರೆ 1.5 ಸ್ಪೂನಷ್ಟು ನಾನು ಮೆಂತ್ಯ ಕಾಳುಗಳನ್ನ ತೊಗೊಳ್ತಾ ಇದ್ದೀನಿ. ಇದೂ ಅಷ್ಟೇ, ಒಂದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಕೂಡ ಸ್ವಲ್ಪ ಚಟ್ಕುಟ್ಟುತ್ತೆ, ಪಟ ಪಟ ಅನ್ನತ್ತೆ ಲಾಸ್ಟಲ್ಲಿ. ಅಲ್ಲಿವರೆಗೂ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದು ಫುಲ್ ಕಂಪ್ಲೀಟಾಗಿ ತಣ್ಣಗೆ ಹಾರದ್ಮೇಲೆ ಇದನ್ನು ಸಣ್ಣದಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಮೆಂತ್ಯ ಮತ್ತು ಸಾಸಿವೆನ ಹುರಿದು ಅದನ್ನು ಪುಡಿ ಮಾಡ್ಕೊಂಡಿರೋಂಥದ್ದನ್ನು ಇದಕ್ಕೆ ಡೈರೆಕ್ಟಾಗಿ ಬಾಟ್ಲೊಳಗೇ ಹಾಕ್ತಾ ಇದ್ದೀನಿ. ಇದಕ್ಕೆ ನಾವು ಅಚ್ಚ ಖಾರದ ಪುಡಿ 1 ದೊಡ್ಡ ಕಪ್ನಷ್ಟು ನಾವು ತೆಗೆದುಕೊಳ್ಬೇಕಾಗತ್ತೆ. ಖಾರ ನಿಮ್ಮ ಅಪೇಕ್ಷೆಯ ಮೇರೆಗೆ ನೀವು ಹಾಕ್ಕೊಳ್ಬೋದು ಹೆಚ್ಚು ಕಡಿಮೆ, ಅದರಿಂದ ಏನು ಉಪ್ಪಿನಕಾಯಿ ಕೆಡೋವಂಥ ಇದು ಇರೋದಿಲ್ಲ. ಮೇಯ್ನ್ ಥಿಂಗ್ ಏನಂತ ಅಂದರೆ ಉಪ್ಪು ನಾವು ಇದಕ್ಕೆ ಕರೆಕ್ಟಾಗಿ ಹಾಕಬೇಕು. ಮತ್ತು ಹಾಕೋವಂಥ ಮೆಥಡ್ ಇದೆಯಲ್ಲ, ಈ ಮೆಥಡು ಅಂದರೆ 3 ದಿನ ನಾವು ಔಟ್ಸೈಡ್ ಹಾಗೆ ಉಪ್ಪಿನಲ್ಲಿ ನೆನೆಸಿ ನಂತರ ನಾವು ಈ ಥರ ಮಾಡೋವಂಥ ಪ್ರೊಸೀಜರ್ ಏನಿದೆಯಲ್ಲ, ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕಷ್ಟೇ. ಈಗ ಮನೆಯಲ್ಲಿ ಮಾಡಿರೋ ಅಂಥ ಈ ಒಂದು ಅಚ್ಚ ಖಾರದ ಪುಡಿ ನೋಡ್ತಾ ಇದ್ದೀರಲ್ಲ, 1 ಕಪ್ನಷ್ಟು ಅಚ್ಚ ಖಾರದ ಪುಡಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನೆಕ್ಸ್ಟ್ ಈಗ ಒಂದು ವುಡನ್ ಸ್ಪ್ಯಾಚುಲಾಯಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಟಿಪ್ಸ್ ಏನಂತ ಅಂದರೆ, ಆದಷ್ಟು ನೀವು ಈ ಥರ ವುಡನ್ ಸ್ಪೂನ್ನ ಯೂಸ್ ಮಾಡಿದ್ರೆ ಉಪ್ಪಿನಕಾಯಿ ಕಲಸೋದಕ್ಕೆ ತುಂಬಾ ಬೆಸ್ಟು. ಸ್ಟೀಲ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ಥರ ವುಡನ್ ಸ್ಪೂನಿಂದ ಕರೆಕ್ಟಾಗಿ ಫುಲ್ಲು ಎಲ್ಲನೂ ಚೆನ್ನಾಗಿ ಮಸಾಲೆ ಎಲ್ಲ ಬೆರೆತ್ಕೋಬೇಕು. ಸೊ ಆ ರೀತಿಯಾಗಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ನೀವು ಬೇಕಿದ್ರೆ ಅರಶಿನ ಕೂಡ ಹಾಕ್ಕೊಳ್ಬೋದು, ಮತ್ತು ಕೆಲವರು ಜೀರಿಗೆ ಪುಡಿ ಕೂಡ ಉಪಯೋಗಿಸ್ಕೊಳ್ತಾರೆ, ಹುರಿದಿರೋ ಅಂಥ ಜೀರಿಗೆ ಪುಡಿ. ಸೊ ನಾನಿಲ್ಲಿ ಜೀರಿಗೆ ಪುಡಿನ ಹಾಕ್ತಾ ಇಲ್ಲ, ಅದರ ಟೇಸ್ಟೇ ಬೇರೆ ಥರ ಟೇಸ್ಟ್ ಬರುತ್ತೆ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಕ್ಯಾಪ್ನ ಕ್ಲೋಸ್ ಮಾಡಿ ಇಟ್ಕೊಳ್ತೀನಿ. ಈಗ ಉಪ್ಪಿನಕಾಯಿ ರೆಡಿ ಆಗಿದೆ. ಇದೆಲ್ಲ ಹೇಗೆ ಅಂದರೆ, ಉಪ್ಪಿನಕಾಯಿ ಮತ್ತು ಹಪ್ಪಳ ಸಂಡಿಗೆ ಇದೆಲ್ಲ ಹೇಗೆ ಅಂದರೆ ಚೆನ್ನಾಗಿ ಮಾಗ್ದಷ್ಟು ಇದು ಚೆನ್ನಾಗಿರುತ್ತೆ. ಇದನ್ನು ಇಮಿಡಿಯೇಟಾಗಿ ಈಗಲೇ ಉಪಯೋಗಿಸೋದಕ್ಕಿಂತನೂ 1 ವಾರದ ನಂತರ ಇದನ್ನು ಉಪಯೋಗಿಸ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಆವಾಗ ತುಂಬಾ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಸ್ವಲ್ಪನೇ ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಎಣ್ಣೆ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು, ಎಣ್ಣೆ ಬಿಸಿ ಮಾಡಿ. ಆವಾಗ ಇನ್ನೂ ರುಚಿ ಹೆಚ್ಚಾಗತ್ತೆ. ಮೊದಲೇ ಇದಕ್ಕೆ ಫುಲ್ಲು ಇಡೀ ಬಾಟಲ್ಗೆ ನೀವು ಎಣ್ಣೆನ ಹಾಕಿಟ್ರೆ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ಸ್ವಲ್ಪ ದಿನ ಆದಮೇಲೆ. ಹೀಗೆ ಇಟ್ಟರೆ ನೀವು ಸುಮಾರು ವರ್ಷ, 10 ವರ್ಷ ಇಟ್ಟರು ಈ ಉಪ್ಪಿನಕಾಯಿ ಒಂದು ಚೂರೂ ಕೆಡೋದಿಲ್ಲ. ನಾನು ಆಗಲೇ ಹೇಳ್ದಾಗೆ ಬೇಕಿದ್ರೆ ನಿಮಗೆ ಸ್ವಲ್ಪ ಸ್ವಲ್ಪನೇ ತೆಗೆದಿಟ್ಕೊಂಡು ಒಂದು ಬೌಲ್ಗೆ ಒಗ್ಗರಣೆ ಹಾಕ್ಕೊಂಡ್ರೆ ಅದ್ರ ರುಚಿ ಇನ್ನೂ ಚೆನ್ನಾಗುತ್ತೆ. ಸ್ನೇಹಿತರೆ ನೋಡಿದ್ರಲ್ಲ ಹೇಗೆ ಮಾಡೋದು ಉಪ್ಪಿನಕಾಯಿ ಅಂತ. ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ನು ನೀವು ಕೂಡ ಹಾಕ್ತಾ ಇದ್ರಿ ಅಂತ ನನಗೂ ಗೊತ್ತಿರುತ್ತೆ. ಬಟ್ ಆದರೆ ಮಾಡೋ ಅಂಥ ಒಂದು ಪ್ರೊಸೀಜರ್ ಏನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಅಷ್ಟೇ. ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ, ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಈ ರೀತಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಬರೆದು ತಿಳಿಸಿ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ನನ್ನ ಚಾನಲ್ನೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಏನಾದರೂ ನೋಡ್ತಾ ಇದ್ರೆ ಈಗಲೇ ಕೆಳಗಡೆ ಇರುವಂಥ ರೆಡ್ ಬಟನ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.